नमस्कार वीक्षकरे, हळेबीडु किचन गे स्वागत। इवत्तिन रेसिपी ईरुळ्ळि दोसेन तुंबा सॉफ्ट आगि याव रीति माड्कोबहुदु अंत तोर्सिकोड्ता इद्दीनि। अदक्के मुंचे नन्न चानल गे सब्स्क्राइब माडि लाइक कोडि। ईरुळ्ळि दोसे अंद्रे तुंबाने इष्ट आगुत्ते। नानु ओंद सल मनेयल्लि ई रीति ट्रई माडिदीनि, नीवु ओंद सल ईरुळ्ळि दोसेन ट्रई माडि, तुंबा चेन्नागि बरुत्ते। ईग याव रीति माडोदु अंद्रे, 2 कप् रेषन अक्कि हाकोंडिदीनि, उद्दिन बेळे 1/2 कप् अष्टु उद्दिन बेळे, 2 टेबल स्पून मेंति हाकोंडु ನೆನೆಸಿಡ್ತಾ ಇದ್ದೀನಿ। ಈಗ ರೇಷನ್ ಅಕ್ಕಿ ಆಗಿರೋದ್ರಿಂದ ನೀಟಾಗಿ 2-3 ಸಲ ವಾಶ್ ಮಾಡ್ಕೋಬೇಕು ಅಕ್ಕಿನ। ಈಗ ಒಂದು 8 ಅವರು ನೀಟಾಗಿ ನೆನೆಯಕ್ಕೆ ಬಿಡ್ತಾ ಇದ್ದೀನಿ। ಈಗ ನೀಟಾಗಿ ನೆಂದಿದೆ ನೋಡಿ। ಇವಾಗ ಫಸ್ಟು ಅಕ್ಕಿನ ರುಬ್ಕೋಬೇಕು। ಚೆನ್ನಾಗಿ ನೆಂದಿದೆ ಉದ್ದಿನ ಬೇಳೆ ಕೂಡ। ಈಗ ಅಕ್ಕಿನ ರುಬ್ಕೋತಾ ಇದ್ದೀನಿ ನೋಡಿ। ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಅಕ್ಕಿನ ರುಬ್ಕೋತಾ ಇದ್ದೀನಿ। ಈಗ ಅಕ್ಕಿ ರುಬ್ಬಿದಾಯಿತು, ಮತ್ತೆ ಉದ್ದಿನ ಬೇಳೆನೂ ರುಬ್ಕೋತಾ ಇದ್ದೀನಿ ನೋಡಿ। ನೋಡಿ ಉದ್ದಿನ ಬೇಳೆ ತುಂಬಾ ಪೇಸ್ಟ್ ಥರ ರುಬ್ಕೋಬೇಕು, ಚೆನ್ನಾಗಿ ಬರುತ್ತೆ ದೋಸೆ। ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ। ನಾನು ಹಿಟ್ಟು ಕಲಸಬೇಕಾದ್ರೆ ಇಲ್ಲಿ ತೆಳುವಾಗಿದೆ ನೋಡಿ, ಈ ಥರ ಕಲಸಿಟ್ಟಿದ್ದೀನಿ। ಇದು 6 ಅವರ್ ಫರ್ಮೆಂಟೇಷನ್ ಆದಮೇಲೆ ಹಿಟ್ಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ। ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ ಮತ್ತು ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ। ಗಟ್ಟಿಯಾಗಿ ದೋಸೆ ಅದು ಹಿಟ್ಟು ಈ ಹದ್ದಲ್ಲಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ। ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ। ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ। ಸಕ್ಕರೆ ಹಾಕೋದ್ರಿಂದ ದೋಸೆ ಬ್ರೌನ್ ಕಲರಾಗಿ ಚೆನ್ನಾಗಿ ಬರುತ್ತೆ, ಸ್ಪಾಂಜಿ ಥರ। ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನ। ಈಗ ಹಿಟ್ಟು ರೆಡಿಯಾಗಿದೆ ದೋಸೆ ಹಿಟ್ಟು। ಇವಾಗ ನಾವು ಈರುಳ್ಳಿ ದೋಸೆ ಆಗಿರೋದ್ರಿಂದ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ। ಇವಾಗ ತೆವೆ ಕಾಯ್ದಿದೆ, ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ಟು ಇವಾಗ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ। ಈರುಳ್ಳಿ ದೋಸೆನ ಗರಿ ಗರಿಯಾಗಿ ಮಾಡೋದಕ್ಕಿಂತ ಈ ರೀತಿ ಮೀಡಿಯಮ್ ಆಗಿ ಹಾಕ್ಕೊಂಬಿಟ್ಟು ಈರುಳ್ಳಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಈ ರೀತಿ ಟ್ರೈ ಮಾಡಿ ನೀವು। ಇವಾಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ। ಈಗ ಈರುಳ್ಳಿ ಚೆನ್ನಾಗಿ ಕೆಳಗಡೆ ನೀಟಾಗಿ ಹೊಂದ್ಕೋಬೇಕು, ಅಂದರೆ ಮತ್ತೆ ಹಿಟ್ಟನ್ನ ಮೇಲೆ ಸ್ವಲ್ಪ ಹಾಕೋಬೇಕಾಗುತ್ತೆ, ಆಗ ನೀಟಾಗಿ ಈರುಳ್ಳಿ ಕೂಡ ಬೇಯುತ್ತೆ ಚೆನ್ನಾಗಿ। ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ। ಈಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೋತಾ ಇದ್ದೀನಿ। ಈಗ ಬೆಂದಿದೆ ಸ್ವಲ್ಪ, ಇವಾಗ ಚಟ್ನಿ ಪುಡಿನ ಹಾಕ್ಕೋತಾ ಇದ್ದೀನಿ। ಚಟ್ನಿ ಪುಡಿ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ। ಈಗ ಒಂದು ಕಡೆ ಫೋಲ್ಡ್ ಮಾಡಿ ಅದನ್ನು ಬೇಯಿಸ್ಕೋತಾ ಇದ್ದೀನಿ ನೀಟಾಗಿ। ಈಗ ನೀಟಾಗಿ ಬೆಂದಿದೆ, ಇವಾಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ। ತುಂಬಾ ಚೆನ್ನಾಗಿರುತ್ತೆ ಈ ರೀತಿ। ನೀವು ಒಂದ್ಸಲ ಈರುಳ್ಳಿ ದೋಸೆನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ। ಈರುಳ್ಳಿ ದೋಸೆಗೆ ತರಕಾರಿ ಸಾಗು ತುಂಬ ಚೆನ್ನಾಗಿರುತ್ತೆ। ಇವಾಗ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ದೋಸೆನ। ಈಗ ಅದೇ ರೀತಿ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ। ಈರುಳ್ಳಿ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ದೋಸೆ। ಇವಾಗ ಹಿಟ್ಟನ್ನ ಮೇಲೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಮತ್ತೆ। ಈರುಳ್ಳಿ ಹಿಂಗೆ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ। ಇದೇ ರೀತಿ ನೀವು ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ನೀಟಾಗಿ ಬೆಂದಿದ್ದಾಗಿದೆ, ಚಟ್ನಿ ಪುಡಿ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯಿಸ್ಕೋತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ತುಂಬಾ ಚೆನ್ನಾಗಿ ಈರುಳ್ಳಿ ದೋಸೆ ರೆಡಿಯಾಗಿದೆ. ಯಾರು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.